ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ದೇವ್ರ ಮನೇಲಿರ್ತಾವಲ್ಲ ತಾಮ್ರದ ಪಾತ್ರೆಗಳು, ಅವನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ, ಮನೇಲಿರೋ ಒಂದೇ ಒಂದು ಪದಾರ್ಥದಿಂದ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಎಲ್ಲರ ಮನೆಯಲ್ಲೂ ಈ ಒಂದು ವಸ್ತು ಇದ್ದೇ ಇರುತ್ತೆ. ಆ ಒಂದು ವಸ್ತುವಿಂದ ನೋಡಿ ಯಾವ ರೀತಿಯಾಗಿ ತಾಮ್ರದ ಪಾತ್ರೆಗಳನ್ನ ತೊಳ್ಕೊಬೋದು ಅಂಥೇಳಿ ನೋಡ್ತಿದ್ದೀರಲ್ಲ, ನಮ್ಮನೆ ತಾಮ್ರದ ಪಾತ್ರೆಗಳೆಲ್ಲ ಹೇಗಿದೆ ಅಂಥೇಳಿ. ಆ ಒಂದು ವಸ್ತು ಯಾವುದು ಅಂತ ಹೇಳೋಣ, ಮುಂದೆ ಹೇಳ್ತೀನಿ ಅದು ಯಾವುದು ಅಂತ. ಎಳ್ಳೇಬೇಕಲ್ವಾ, ನೋಡಿ ಎಷ್ಟು ಗಲೀಜಾಗಿದೆ ಅಂಥೇಳಿ. ಕಲರ್ ಕೂಡ ನೋಡಿ ಯಾವ ರೀತಿಯಾಗಿದೆ ಅಂಥೇಳಿ. ಈಗ ನಾನು ಈ ತೋರಿಸಿದ್ದೀನಲ್ಲ ಪ್ಲೇಟ್, ಬರೀ ಅದನ್ನು ಒಂದು ಸ್ವಲ್ಪ ಹಚ್ಚಿಬಿಟ್ಟು ನೀರಲ್ಲಿ ವಾಶ್ ಮಾಡಿ ಇಟ್ಟಿದ್ದೆ ಅಷ್ಟೇ. ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂಥೇಳಿ. ಅದು ಅಲ್ಲಿಟ್ಟಿರೋ ಪಾತ್ರೆಗೂ ಈ ಪ್ಲೇಟ್ಗೂ ಎಷ್ಟು ಡಿಫ್ರೆನ್ಸ್ ಕಾಣ್ತಿದೆ ಅಲ್ವಾ. ಒಂದ್ಸಲ ಸೋಪ್ ಹಚ್ಚಿ ಸ್ವಲ್ಪ ಉಜ್ಜಿದ್ರೆ ಅದೆಲ್ಲ ಹೋಗುತ್ತೆ, ಜಾಸ್ತಿ ಏನು ಇದಾಗಲ್ಲ, ಕಷ್ಟ ಅನ್ಸಲ್ಲ, ಬೇಗ ವಾಶ್ ಮಾಡ್ಕೋಬೋದು. ಬನ್ನಿ ಹಾಗಿದ್ರೆ ಆ ವಸ್ತು ಯಾವುದು ಅಂತ ನೋಡ್ಕೊಬರೋಣ. ಆ ವಸ್ತು ಬೇರೆ ಯಾವುದು ಅಲ್ಲ, ಮನೇಲಿರೋಂತಹ ಮೊಸರು. ಮನೇಲಿರೋ ಮೊಸರಿಂದ ದೇವ್ರ ಮನೆ ಸಾಮಗ್ರಿಗಳನ್ನ ಅಥವಾ ತಾಮ್ರದ ಪಾತ್ರೆಗಳನ್ನು ತುಂಬ ನೀಟಾಗಿ, ಎಷ್ಟೇ ಹಳೆ ಪಾತ್ರೆ ಆಗಿದ್ರೂ ಫಳ ಫಳ ಅಂತ ಹೊಳೆಯೋ ರೀತಿ ಕ್ಲೀನ್ ಮಾಡ್ಕೋಬೋದು. ನೋಡಿ ನಾನೀಗ ಹುಳಿ ಮೊಸರನ್ನ ತೊಗೊಂಡಿದ್ದೀನಿ, ಹುಳಿ ಮೊಸರು ಅಥವಾ ಮೊಸರು ತೊಗೊಂಡಿದ್ದೀನಿ. ಈಗ ಈ ಮೊಸರನ್ನ ಪಾತ್ರೆಗಳಿಗೆಲ್ಲ ನೀಟಾಗಿ ಹಚ್ಕೊಳ್ಳೋಣ. ಮೊಸರು ಯಾರ ಮೇಲಿರಲ್ಲ ಹೇಳಿ, ಎಲ್ಲರ ಮೇಲೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಈಸಿಯಾಗಿ ಕ್ಲೀನ್ ಆಗುತ್ತೆ ಅಂತೇಳಿ. ನೋಡಿ ಈ ರೀತಿಯಾಗಿ ಮೊಸರನ್ನ ಕೈಗೆ ತೊಗೊಂಡು ಪಾತ್ರೆಗೆ ಹಚ್ತಾ ಹೋಗಬೇಕು. ನಿಮಗೆ ಗೊತ್ತಾಗತ್ತೆ ಹಚ್ಬೇಕಾದ್ರೇ ಎಷ್ಟು ನೀಟಾಗಿ ಕಲರ್ ಬರುತ್ತೆ ಅಂಥೇಳಿ. ನಾನು ನೋಡಿ ಈಗ ಹಚ್ತಾ ಇದ್ದೀನಿ, ಗೊತ್ತಾಗ್ತಿದೆ ಅನ್ಸುತ್ತೆ ಮೊಸರು ಹಚ್ಚಿದ ಜಾಗದಲ್ಲಿ ಆಲ್ರೆಡಿ. ನೋಡಿ ಈ ರೀತಿಯಾಗಿ ಎಲ್ಲ ಪಾತ್ರೆಗಳಿಗೂ ಹಚ್ಚಬೇಕು. ನೋಡಿ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತೇಳಿ. ನಾನು ಎಲ್ಲ ಪಾತ್ರೆಗಳಿಗೂ ಕೂಡ ಮೊಸರನ್ನ ಹಚ್ಚಿಟ್ಕೋತೀನಿ. ದೇವ್ರ ಮನೆ ಪಾತ್ರೆಗಳನ್ನ ತೊಳಿಲಿಕ್ಕೆ ಬೇರೆ ಮೊಸರನ್ನೇ ಯೂಸ್ ಮಾಡಿ, ಬಳಸಿರೋಂತಹ ಮೊಸರನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಏನಿಲ್ಲ, ಸ್ವಲ್ಪ ಮೊಸರನ್ನ ಹಾಲು ಮತ್ತು ಮೊಸರನ್ನ ಹೆಪ್ಪಾಕಿಟ್ಬಿಟ್ರೆ ಆಗತ್ತೆ. ಅಷ್ಟೇ ಮೊಸರು ಬೇಕು, ಇಷ್ಟೇ ಮೊಸರು ಬೇಕು ಅಂತಿಲ್ಲ, ಒಂದು ಸ್ವಲ್ಪ ಮೊಸರಾದ್ರೂ ಆಗುತ್ತೆ, ಅಥವಾ ಮಜ್ಜಿಗೆ ಆದ್ರೂ ಕೂಡ ಆಗತ್ತೆ. ಅದೇ ಮೊಸರನ್ನ ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೊಂಡು ಕೂಡ ವಾಶ್ ಮಾಡ್ಬೋದು, ನೀಟಾಗೆ ಕ್ಲೀನ್ ಆಗುತ್ತೆ. ನೋಡಿ ಇಲ್ಲಿ ನಾನು ಎಲ್ಲ ಪಾತ್ರೆಗಳಿಗೂ ಮೊಸರನ್ನ ಹಚ್ಚಿ ಇಟ್ಟಿದ್ದೀನಿ. ದೀಪಗಳು ಸ್ವಲ್ಪ ಜಾಸ್ತಿ ಗಲೀಜಾಗಿದ್ದು ಅಂತ ಅನ್ನಿಸ್ತಿತ್ತು, ಹಾಗಾಗಿ ಮೊಸರೊಳಗಡೆ ಹಾಕಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ನೋಡಿ ಈಗ ಮೊಸರು ಹಚ್ಚಿಟ್ಟಿರೋ ಪಾತ್ರೆಗಳನ್ನು ವಾಶ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಬರೀ ಮೊಸರು ಮಾತ್ರ ಹಚ್ಚಿಟ್ಟಿರೋದು, ಯಾವ ರೀತಿಯಾಗಿ ಪಳಪಳ ಅಂತಿದೆ ಅಂತೇಳಿ ತಾಮ್ರದ ತಮಗೆ. ಒಳಗಡೆನೂ ಕೂಡ ಹಾಕಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಅಂತೇಳಿ. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು, ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನಾನು ಎಲ್ಲ ಪಾತ್ರೆಗಳನ್ನು ವಾಶ್ ಮಾಡ್ಕೊತೀನಿ, ಲಾಸ್ಟ್ಗೆ ಒಂದ್ಸಲ ಸೋಪಿಂದ ನೀಟಾಗಿ ಉಜ್ಜಿ ತೊಳ್ಕೊಳ್ಳಿ, ಅದೆಲ್ಲ ಕ್ಲಿಯರಾಗಿ ಹೋಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿದೆಯಲ್ಲ, ಅದನ್ನು ಸೋಪಿಂದ ಉಜ್ಜಿದ್ರೆ ನೀಟಾಗಿ ವಾಶ್ ಆಗುತ್ತೆ. ಒಂದ್ಸಲ ಈ ರೀತಿ ಮಾಡಿದ್ರೆ ಆಯಿತು. ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಮಾತ್ರ ಕ್ಲೀನ್ ಮಾಡೋದು ತುಂಬ ಕಷ್ಟ ಅಂತೇಳಿ ಯಾರೂ ಯೂಸ್ ಮಾಡಲ್ಲ. ನೋಡಿ ಈ ರೀತಿ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತೇಳಿ ನೋಡಿ. ಫಸ್ಟು ನೋಡಿದ್ದೀರಾ, ಇವಾಗಲೂ ನೋಡ್ತಾ ಇದ್ದೀರಾ, ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ.
ನೆನೆಸಿಟ್ಟಿದ್ನಲ್ಲ ಲೋಟ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಈಗ ಇದನ್ನು ಕೂಡ ಸೋಪ್ ಹಾಕಿ ಬೆಳಗ್ಬಿಡೋಣ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದ್ದಾವೆ ಅಂತೇಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್